IFRS Relief, fifth semester BCom, preparation of statement of profits and loss ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಮೂರು ಪ್ರಾಬ್ಲಮ್ ಮಾಡಿದ್ವಿ, ಅದು 2019 ಕ್ವಶನ್ ಪೇಪರ್ಸ್. ಇವತ್ತು ನನ್ನ ಹತ್ರ ಒಂದು ಎಕ್ಸಾಂಪಲ್ ಕ್ವಶನ್ ಇದೆ, ಇದೇ ಕ್ವಶನ್ ಬರುವಂತ ಚಾನ್ಸಸ್ ಇರುತ್ತೆ ಸಿಕ್ಸ್ ಮಾರ್ಕ್ಸ್ಗೆ. ಫಸ್ಟ್ ಕ್ವಶನ್ ಓದ್ಬಿಡೋಣ, ಆಮೇಲೆ ಇದೇ ಏನಿದೆ ಅಂತ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಕುಮಾರ್ ಲಿಮಿಟೆಡ್ ಆಸ್ ಆನ್ March 31st, 2016 ಪ್ರಿಪೇರ್ ಸ್ಟೇಟ್ಮೆಂಟ್ ಪ್ರಾಫಿಟ್ ಅಂಡ್ ಲಾಸ್ ಕಮ್ ಆಸ್ ಪರ್ ಶೆಡ್ಯೂಲ್ 3 ಆಫ್ ದಿ ಕಂಪನೀಸ್ ಆಕ್ಟ್ ಆಫ್ 2013. ಸೊ ಈಗ ಫಸ್ಟ್ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಫಸ್ಟ್ ಪ್ರೋಫಾರ್ಮಾ, ಕರೆಕ್ಟ್ ಪ್ರೋಫಾರ್ಮಾ ಹೆಂಗ್ ಹಾಕೋದು ಅಂತ ಈಗ ನೋಡೋಣ. ಸೊ ಈಗ ಕ್ವಶನ್ ಓದೋಣ. ಫಸ್ಟ್ ಬ್ಯಾಡ್ ಡೆಟ್ಸ್ ಇದೆ, ಬ್ಯಾಡ್ ಡೆಟ್ಸ್ ಎಲ್ಲ ಹಾಕ್ತೀವಪ್ಪ, ಅದರ ಎಕ್ಸ್ಪೆನ್ಸಸ್ ಎಲ್ಲ ಹಾಕ್ತೀವಿ 14 ನೋಟ್ ನಂಬರ್ 14 ಹಾಕ್ತೀವಿ. ಕನ್ವೇಯನ್ಸ್ ಅಂದ್ರೆ ಇಟ್ಸ್ ಎ ಕನ್ವೇಯನ್ಸ್ ಎಕ್ಸ್ಪೆನ್ಸಸ್ ಇಸ್ ನಥಿಂಗ್ ಬಟ್ ಎ ಟ್ರಾವೆಲಿಂಗ್ ಅಲೋಯನ್ಸ್, ಅದು ಕೂಡ ಅಷ್ಟೇ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಕೂಡ 14 ಅಲ್ಲೇ ಹಾಕ್ತೀವಿ. ಲಾಸ್ ಆನ್ ಸೇಲ್ ಆಫ್ ಮಷಿನರಿ, ಇದನ್ನ ಮಾತ್ರ ತುಂಬಾ ಕೇರ್ಫುಲ್ ಆಗಿ ಇಟ್ಕೊಳ್ಬೇಕು ನೋಡಿ. ಏನಾದ್ರು ಪ್ರಾಫಿಟ್ ಆನ್ ಸೇಲ್ ಆಫ್ ಮಷಿನರಿ ಬಂದಿದ್ರೆ ಇಲ್ಲಿ ಪ್ಲಸ್ ಅಂತ ಹಾಕ್ತೀವಿ. ಇಲ್ಲಿ ಲಾಸ್ ಆನ್ ಸೇಲ್ ಆಫ್ ಮಷಿನರಿಗೆ ಬೇರೆ ಆಪ್ಷನ್ ಇಲ್ಲದೆ ಇರೋದ್ರಿಂದ ಲಾಸ್ ಆನ್ ಸೇಲ್ ಆಫ್ ಮಷಿನರಿನ ಅದರ್ ಇನ್ಕಮ್ ಅಲ್ಲಿ ನೆಗೆಟಿವ್ ಆಗಿ ತೋರಿಸ್. ಅರ್ಥ ಆಗ್ತಿದ್ಯಾ? ಈಗ ಸಪೋಸ್ ಒಂದು ಮೆಷಿನರಿ ಮಾರಿರೋದ್ರಲ್ಲಿ ಪ್ರಾಫಿಟ್ ಬಂತು, ಇನ್ನೊಂದು ಮೆಷಿನರಿ ಮಾರಿರೋದ್ರಿಂದ ಲಾಸ್ ಬಂದ್ರೆ ನಾವೇನ್ ಮಾಡ್ತಾ ಇದ್ವಿ? ಪ್ರಾಫಿಟ್ ಅನ್ನ ಲಾಸ್ ಅಲ್ಲಿ ಮೈನಸ್ ಅಥವಾ ಲಾಸ್ ನ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡ್ಕೊಂಡು ಉಳಿದ ತಗೊಳ್ತಾ ಇದ್ರೆ ತಾನೆ. ಅದೇ ತರ ಇಲ್ಲಿ ಪ್ರಾಫಿಟ್ ಏನು ಇಲ್ಲ, ಅದಕ್ಕೆ ಲಾಸ್ ಕಂಪ್ಲೀಟ್ ಆಗಿ ಇಲ್ಲೇ ಮೈನಸ್ ವ್ಯಾಲ್ಯೂ ತೋರಿಸ್ತೀವಿ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅದಕ್ಕೇನು ಸಪರೇಟ್ ಆಗಿ ಏನ್ ಬೇಡ, ಬಟ್ ಒಂದ್ ನೋಟ್ ತೋರಿಸಬೇಕಾಗುತ್ತೆ. ಇನ್ಶೂರೆನ್ಸ್ ಎಕ್ಸ್ಪೆನ್ಸಸ್ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಇದೆ ನೋಡೋಣ. ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ನೋಟ್ ನಂಬರ್ 13 ಅಲ್ಲಿ ಬರುತ್ತೆ. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ನೋಡಿ, ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಎಷ್ಟು ಅಮೌಂಟ್ ಇದೆ ಡೈರೆಕ್ಟ್ ಆಗಿ ಹಾಕ್ಬಿಡಿ, 50,000 ರುಪೀಸ್ ಇದೆ, ಕರೆಕ್ಟಾ? ನೆಕ್ಸ್ಟ್ ಕಾಸ್ಟ್ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕು, ಬೇಕಾದ್ರೆ ಇಲ್ಲೇ ಮಾಡೋಣ. ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್ ಎಷ್ಟಪ್ಪ ಇದೆ 50,000 ಇದೆ, ಕ್ಲೋಸಿಂಗ್ ಸ್ಟಾಕ್ ಎಷ್ಟಪ್ಪ ಇದೆ 75, ಹಾಗಾದ್ರೆ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ, ಹೌದಾ? ಇದನ್ನ ಏನಂತ ಕರಿತೀವಿ, ಚೇಂಜಸ್ ಇನ್ ಇನ್ವೆಂಟ್ರಿ ಅಂತ ಹೇಳ್ತೀವಿ, ಕರೆಕ್ಟಾ? ಈ ಚೇಂಜಸ್ ಇನ್ ಇನ್ವೆಂಟ್ರಿ ನಲ್ಲಿ ಮೈನಸ್ 25,000 ರುಪೀಸ್ ನ ಹಾಕೊಂಡ್ಬಿಡೋಣ. ನೆಕ್ಸ್ಟ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅಂತ ಇದೆ, ಡೈರೆಕ್ಟ್ ಕಾಸ್ಟ್ ಆಫ್ ಮೆಟೀರಿಯಲ್ 50,000 ರುಪೀಸ್ ನ ಇಲ್ಲಿ ತೋರಿಸ್ಬೋದು. ನೆಕ್ಸ್ಟ್ ಸೇಲ್ಸ್ ಅಂತ ಇದೆ, ರೆವಿನ್ಯೂ ಫ್ರಮ್ ಆಪರೇಷನ್, ಸೊ 5 lakh ರುಪೀಸ್ ಆಗಿ. ನೆಕ್ಸ್ಟ್ ಟ್ಯಾಕ್ಸ್ ಡ್ಯೂರಿಂಗ್ ದ ಇಯರ್ 35,000 ಅಂತ ಇದೆ, ಮೈನಸ್ 35,000 ಅದರ್ ಇನ್ಕಮ್. ಅದರ್ ನೆಕ್ಸ್ಟ್ ಅದರ್ ಇನ್ಕಮ್, ಅದಕ್ಕೊಂದು ನೋಟ್ ಕೊಡೋಣ ನೋಡಿ. ಅದರ್ ಇನ್ಕಮ್ ಅಂತ ಬರ್ದು ಟೋಟಲ್ ಎಷ್ಟಪ್ಪ ಇದೆ ಅಂದ್ರೆ 10,000 ಇದೆ, ಇದರಲ್ಲಿ ಮೈನಸ್ ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಅಲ್ಲ ಮೆಷಿನರಿ ಎಷ್ಟಿದೆ, ಲಾಸ್ ಆನ್ ಸೇಲ್ ಆಫ್ ಮೆಷಿನ್ 14,000 ಇದೆ, ಬಟ್ ಸ್ಟಿಲ್ ವಿ ಆರ್ ಗೆಟಿಂಗ್ ಮೈನಸ್ ವ್ಯಾಲ್ಯೂ, ಕರೆಕ್ಟಾ? ಸೊ ಅದಕ್ಕೆ ಮೈನಸ್ 4,000 ರುಪೀಸ್ ನ ತೋರಿಸ್ಕೋಣ, ಓಕೆನಾ? ಅಷ್ಟೇ ಅಲ್ವಾ? ಈಗ ಫಸ್ಟ್ ಶೆಡ್ಯೂಲ್ ನಂಬರ್ ಅಥವಾ ನೋಟ್ ನಂಬರ್ ಅಲ್ವಾ, ನೋಟ್ ನಂಬರ್ 11 ಎಂಪ್ಲಾಯಿ ಬೆನಿಫಿಟ್, ಎಂಪ್ಲಾಯಿ ಬೆನಿಫಿಟ್ ಏನು ಇಲ್ಲ ಅಂತ ತೋರಿಸ್ಕೊಳ್ಳಿ ಸರ್, 15,000 ಇಲ್ಲಿ ಬರೆದು ಬಿಡಿ, 15,000. ನೆಕ್ಸ್ಟ್ ನೋಟ್ ನಂಬರ್ 12 ಏನು, ಫಿನಾನ್ಸಿಂಗ್ ಕಾಸ್ಟ್ ಏನು ಇಲ್ಲ ಈ ಪ್ರಾಬ್ಲಮ್ ಅಲ್ಲಿ, ಕರೆಕ್ಟಾ? ಇಂಟ್ರೆಸ್ಟ್ ಅದು ಇದು ಏನಿಲ್ಲ, ಬರೆಯಕ್ ಹೋಗ್ಬಿಡಿ, ಓಕೆನಾ? ನಿಲ್ ಅಂತ ಹಾಕೋಣ. 13 ಏನಪ್ಪ, ಡಿಪ್ರಿಸಿಯೇಷನ್ ಅಮೋರ್ಟೈಸೇಷನ್ ಎಷ್ಟಿದೆಯಪ್ಪ, 10,000 ರುಪೀಸ್ ಇದೆ, 10,000 ರುಪೀಸ್. ನೆಕ್ಸ್ಟ್ ಹೇಳಿ ನೋಟ್ ನಂಬರ್ 14 ಅದರ್ ಎಕ್ಸ್ಪೆನ್ಸಸ್ ಬ್ಯಾಡ್ ಡೆಟ್ಸ್, ಕರೆಕ್ಟಾ? ಎಷ್ಟಿದೆಯಪ್ಪ, 10,000.
conveyance. 12,000. 12,000. Next. Insurance. Insurance. Resident. 15,000. 15,000. Next. Employee benefit expenses. Yes, sir. Yes, sir. Okay, na. Iga note na. Voting man. Sorry, ma'am. 37,000. Hey, sorry, ka. Okay. Final level la. Okay, na. Clear ayta illa. Alge note number 11 ide aakidivi. 12 ಅಲ್ಲಿ ಇಲ್ಲ ನಿಲ್ಲ ಅಂತ ಹಾಕಿದ್ವಿ 13 14 ತೋರಿಸ್ಕೊಂಡು ಈಗ 5,04,000 ರುಪೀಸ್ ಹೋದ್ರೆ 4,96,000 ಈಗ ಇಲ್ಲಿ 1 lakh ಇಲ್ಲಿ 1,25,000 1,25,50,62 ನಲ್ಲಿ ಹೌದಾ 25 ಹೋದ್ರೆ ಎಷ್ಟು ಬರುತ್ತೆ 1,37,000 ಬರುತ್ತೆ ಕರೆಕ್ಟಾ ಈಗ 496 ಅಲ್ಲಿ 1,37,000 ಹೋದ್ರೆ ಕರೆಕ್ಟಾ ಎಷ್ಟಪ್ಪ ಬರುತ್ತೆ 8 3 ಹೋದ್ರೆ 5 3 ಈಗ 3,59,000 ರುಪೀಸ್ ಪ್ರಾಫಿಟ್ ಬರ್ತಾ ಇದೆ ಬಿಫೋರ್ ಟ್ಯಾಕ್ಸ್ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 3,24,000 ರುಪೀಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಬರುತ್ತೆ ನೋಡಿ ಯಾವ್ದಕ್ಕೆ ಬೇಕೋ ಅದಕ್ಕೆ ಮಾತ್ರ ನೋಟ್ ಮಾಡಬೇಕು ಎಲ್ಲದಕ್ಕೂ ನೋಟ್ ಮಾಡಿಕೊಂಡು ಪೂರಕ್ಕೆ ಹೋಗ್ಬೇಡಿ ಓಕೆನಾ ಬರ್ಕೊಳ್ಳಿ ಈಗ